राजनाय परिपूर्ण गुणार्णवाय विश्वोदय स्थितलयो नियति प्रदाय ज्ञान प्रदाय विबुधा सुरसौख्य दुख सत्कारणाय वितताय नमो नमस्ते। यो विप्रलंब विपरीत मति प्रभूत वादान निरस्य कृतवान भुवि तत्ववादम सर्वेश्वरो हरिरिति प्रतिपादयन्तम् आनंद तीर्थ मुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमचं विभुमध्यमीशं वन्दे भवज्ञमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरुंश्च प्रणमामि मूर्ध्ना। रामाय शाश्वत सुविस्तृत षड्गुणाय सर्वेश्वराय सुखसार महार्णवाय नत्वा लिलंघयिषुरर्णवमुत्पपात निष्पीड्यतं गिरिवरं पवनस्य सूनुः चुक्षोभवारिधिरनुप्रययौ च शीघ्रं यादो गणिः सह तदीयबलाभिकृष्टः वृक्षाश्च पर्वतगताः पवनेन पूर्वं क्षिप्तोर्णवे गिरुरदागमदस्य हेतोः श्यालोहरस्य गिरिपक्षविनाशकाले क्षिप्त्वार्णवे समृतोर्वरितात्मपक्षः हैमो गिरिः पवनजस्य तु विश्रमार्थम् उद्भिद्य वारिदिमवर्धदनेकसानुः नैवात्र विश्रमणमैच्छत निःश्रमोऽसौ निःसीमपौरुषगुणस्य कुत श्रमोऽस्य आश्लिष्य पर्वतवरं सददर्श गच्छन् देवैस्तु नागजननीं प्रहितां वरेण जिज्ञासुभिर्निजबलं तव भक्षमेतु यद्यत्त्वमिच्छसि तदित्यमरोदितायाः हास्यं प्रविश्य सपदि प्रणिविसृतोऽस्माद्देवानन्दयदुत स्मृतवे स्मृतमेषु रक्षन्। ರಾಮನನ್ನ ನೆನೆದು ಹನುಮಂತ ಮಹೇಂದ್ರವನ್ನ ಹತ್ತಿ ಲಂಕೆಯ ಕಡೆಗೆ ಪರ್ವತವನ್ನು ಒತ್ತಿ ನೆಗೆದ. ಮರಗಳೆಲ್ಲ ನಡುಗಿದವು, ನೀರ ಜಂತುಗಳೆಲ್ಲ ತಮ್ಮ ತಮ್ಮ ಸ್ಥಾನದಿಂದ ಕದಲಿದವು. ಪೂರ್ವದ ಸಹಾಯವನ್ನು ನೆನಪಿಟ್ಟುಕೊಂಡು ಇವನ ತಂದೆ ವಾಯು ನನಗೆ ಮಾಡಿದ ಉಪಕಾರದ ಪರಿಣಾಮ ನಾನು ಇಂದು ಸಪಕ್ಷನಾಗಿದ್ದೇನೆ ಅಂತ ಯೋಚಿಸ್ತಾ ಬಂಗಾರದ ಬಣ್ಣದಲ್ಲಿರುವ ಅನೇಕ ಬೆಟ್ಟಗಳಿಂದ ಕೂಡಿದ ಮೈನಾಕ ಮೇಲೆದ್ದು ಬಂದು ಮಾರ್ಗಾಯಾಸವನ್ನು ಪರಿಹರಿಸಿಕೊಳ್ಳಲಿ ಅನ್ನುವ ದೃಷ್ಟಿಯಿಂದ ಆತಿಥ್ಯಕ್ಕಾಗಿ ಮುಂದಾದ. ಪ್ರೀತಿಯಿಂದಲೇ ರಾಮನ ಕಾರ್ಯಕ್ಕೆ ಇದೊಂದು ತಡೆ ಅಂತ ಭಾವಿಸಿ ಪಕ್ಕಕ್ಕೆ ಸರಿಸಿ ಮುಂದೆ ನಡೆದ. ದೇವತೆಗಳು ಮತ್ತು ಪರೀಕ್ಷಿಸಬೇಕು ಇವನನ್ನು ಅಂತ ಯೋಚನೆ ಮಾಡಿ ನೆಗೆದ ದಾರಿಯ ಮಧ್ಯದಲ್ಲಿ ಬಂದ ತಡೆ ಇವನನ್ನ ಮಧ್ಯದಲ್ಲೇ ಬೀಳಿಸುತ್ತೋ ಮುಂದೆ ಸಾಗಿಸುತ್ತೋ ಅಂತ ಯೋಚಿಸಿ ನಿನಗೆ ದಕ್ಕಿದ ವಸ್ತುಗಳೆಲ್ಲ ನಿನ್ನ ಬಾಯಿಯನ್ನ ಪ್ರವೇಶಿಸಿ ಹಾಸ್ಯಂ ನಿನ್ನ ಬಾಯಿಯನ್ನ ಪ್ರವೇಶಿಸಲಿ ಅಂತ ಹೀಗೆ ವರವನ್ನ ಕೊಟ್ಟು ಹನುಮಂತನ ಮುಂದೆ ಬಿಟ್ರೆ ಹನುಮಂತ ಅವಳ ಬಾಯಿಯನ್ನ ಪ್ರವೇಶಿಸಿ ಮರಳಿ ತನ್ನ ಕಾರ್ಯಕ್ಕಾಗಿ ಸಹಕರಿಸಬೇಕು ಅಂತ ಕೇಳಿಕೊಂಡಾಗ ಹಿತವನ್ನ ಬಯಸಿ ಮುಂದೆ ಬಿಡ್ತಾಳೆ. ಇದರ ನಂತರ ಅಂದ್ರೆ ದೇವತೆಗಳು ಪರೀಕ್ಷೆ ಮಾಡಬೇಕು ಅಂತ ಅಂದುಕೊಂಡದ್ದು ಕೂಡ ಹನುಮಂತನ ಸಾಮರ್ಥ್ಯದ ಬಗ್ಗೆ ಲೋಕಕ್ಕೆ ಇನ್ನಷ್ಟು ಹೆಚ್ಚು ತಿಳಿಯಲಿ ಅಂತ. ಅವಕಾಶವೇ ಸಿಗದೆ ನಮ್ಮನ್ನ ನಾವು ಪ್ರಕಟಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಂತ ಹೇಳಿ ಅವರು ಅವಕಾಶ ಕೊಟ್ಟದ್ರಿಂದಾಗಿ ರಾಮನ ಗುಣ ಪ್ರಕಟ ಆಯ್ತು, ಹನುಮನ ಗುಣ ಪ್ರಕಟ ಆಯಿತು ಅಂತ ಅರ್ಥ ಅಲ್ಲ. ತಮಗೊಂದು ಅವಕಾಶ, ಹನುಮನ ಗುಣವನ್ನ ಲೋಕಕ್ಕೆ ಪರಿಚಯಿಸುವ ಅವಕಾಶ, ಇದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು ಅಂತ ಯೋಚಿಸಿ ಮಾಡಿದಂತಹ ಕರ್ತವ್ಯ ಅದು. ವಿಶಿಷ್ಟವಾದ ಒಂದು ವಾತಾವರಣವನ್ನೇ ನಿರ್ಮಿಸಿತು.
दृष्ट्वा सुरप्रणयितां बलमस्य चोग्रं देवाः प्रतुष्टुरमुं सुमनोभिवृष्ट्या तैराद्रुतः पुनरसौ वियतैव गच्छन् छायाग्रहं प्रति ददर्श च सिंहिकाख्यम्। ದೇವತೆಗಳ ಈ ಪರೀಕ್ಷೆಯ ಸಂದರ್ಭವಂತೂ ಹನುಮಂತನ ಉಗ್ರವಾದ ಬಲವನ್ನು ಪರಿಚಯಗೊಳಿಸಿತು. ಅಂದರೆ ಹನುಮಂತ ಈ ಮಾತನ್ನು ನಡೆಸಿಕೊಡುವ ಮೂಲಕ ದೇವತೆಗಳ ಮೇಲೆ ಹನುಮಂತನಿಗೆ ಎಷ್ಟು ಪ್ರೀತಿ ಇತ್ತು. ಸುರಪ್ರಣಯಿತಾಂ ದೃಷ್ಟ್ವಾ ದೇವಾಹ ಅಸ್ಯ ಬಲಂ ಉಗ್ರಂ ದೃಷ್ಟ್ವಾ, ಹನುಮಂತನಿಗೆ ದೇವತೆಗಳ ಮೇಲೆ ಇದ್ದ ಪ್ರೀತಿ ಮತ್ತು ಹನುಮಂತನಿಗೆ ಸಹಜವಾಗಿ ಇದ್ದ ಉಗ್ರವಾದ ಬಲ, ಇದೆರಡನ್ನೂ ಕಂಡ ದೇವತೆಗಳೇ ಬಹಳ ಪ್ರೀತಿಯಿಂದ ದೇವಾಹ ಅಮುಂ ಸುಮನೋಭಿವೃಷ್ಟ್ಯಾ ಪ್ರತುಷ್ಟುವುಹು, ಹೂಮಳೆಯನ್ನ ಗರೆದು ತಮ್ಮ ಪ್ರೀತಿಯನ್ನ ಪ್ರಕಟಿಸಿದರು, ಅರಿಕೆ ಮಾಡಿಕೊಂಡ್ರು. ಸಹಜವಾಗಿ ಖುಷಿಪಟ್ಟು ದೇವತೆಗಳು ಯಾವಾಗಲೂ ಹೂಮಳೆ ಗರಿಯುವುದನ್ನ ನಾವು ಬಹಳ ಕಡೆ ಕಾಣ್ತೇವೆ. ಅದರಿಂದ ಭಗವಂತನ ಪ್ರೀತಿ ಅನ್ನುವುದಕ್ಕೆ ನೂರಾರು ತರದ ಮಾಧ್ಯಮಗಳಿವೆ. ಅದರಲ್ಲಿ ದೇವತೆಗಳು ತೋರಿಸುವ ಮಾಧ್ಯಮ ಮಳೆಗರೆಯುವಂಥದ್ದು. ಹೀಗೆ ಮಳೆಗರಿಯುವ ಮೂಲಕ ತಮ್ಮ ಪ್ರೀತಿಯನ್ನು ದೇವತೆಗಳು ಹನುಮನ ಜೊತೆಗೆ ಪ್ರಕಟಿಸಿಕೊಂಡ್ರು. ಬಹಳ ಸಂತೋಷ ಆಯಿತು. ಅಷ್ಟೇ, ಅದೇ ಹೊತ್ತಿಗೆ ದೇವತೆಗಳಿಂದ ತೈಹಿ ಆದೃತ ಅಂತಂದ್ರೆ ದೇವತೆಗಳಿಂದ ಚೆನ್ನಾಗಿ ಅರ್ಚಿಸಿ ಮೆಚ್ಚಿಸಿ ಸಂತೋಷಪಟ್ಟ ಹನುಮಂತ ಪುನಃ ಅಸೌ ವಿಯತಾ ಏವ ಗಚ್ಚನ್, ಆಗಸದ ಮಾರ್ಗದಲ್ಲೇ ಸಾಗುತ್ತಾ ಸಿಂಹಿಕಾಖ್ಯಂ ಛಾಯಾಗ್ರಹಂ ಚ ಪ್ರತಿದದರ್ಶ. ಸಿಂಹಿಕಾ ಎನ್ನುವ ಹೆಸರಿನ ನೆರಳನ್ನೇ ಸೆಳೆಯುವ ಶಕ್ತಿಯುಳ್ಳ ದುಷ್ಟ ಶಕ್ತಿಯೊಂದನ್ನು ಪ್ರತಿದದರ್ಶ, ಎದುರುಗೊಂಡ, ಕಾಣಿಸಿಕೊಂಡಳು. ಸಿಂಹಿಕಾಖ್ಯಂ ಛಾಯಾಗ್ರಹಂ ಪ್ರತಿದದರ್ಶ, ಹೋಗುವ ದಾರಿಯಲ್ಲೇ ಕಂಡ್ಲು. ಇದು ಮೂರನೆಯ ತಡೆ. ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇ ಸ್ಯಾಹ. ಈ ಛಾಯಾಗ್ರಹಂ ಅನ್ನುವ ಶಬ್ದದ ಮೂಲಕ ಸಮುದ್ರದಲ್ಲಿ ಮೇಲೆ ಸಾಗುವ ವಸ್ತುಗಳನ್ನೆಲ್ಲ ನೆರಳಿನಿಂದಲೇ ಹಿಡಿಯುವಂತಹ ಶಕ್ತಿ ಆಕೆಗಿತ್ತು ಅನ್ನೋದನ್ನು ತಿಳಿಸ್ತಾರೆ. ಅಂದ್ರೆ ಇವತ್ತಿಗೂ ಸಾಮಾನ್ಯ ಕೆಲವು ಜಾಗಗಳಲ್ಲಿ ಆಗಸದಲ್ಲಿ ಹಾದು ಹೋಗುವ ವಸ್ತುಗಳು ಸೆಳೆಯಲ್ಪಟ್ಟು ಮತ್ತೆ ಮರಳಿ ಯಾವತ್ತೂ ಸಂಪರ್ಕಕ್ಕೆ ಸಿಗದೆ ಕಾಣೆಯಾಗ್ತವೆ. ಇಂಥದ್ದೇ ಒಂದು ಪ್ರಸಂಗವನ್ನ ಛಾಯಾಗ್ರಹ ಅನ್ನುವ ಶಬ್ದದ ಮೂಲಕ ಸಮುದ್ರದಲ್ಲಿ ಅಡಗಿದ್ದ ಆಕೆ ಮೇಲೆ ಹಾದು ಹೋಗ್ತಾ ಇದ್ದ ಹನುಮನ ನೆರಳನ್ನ ಹಿಡಿದು ತನ್ನ ಕಡೆಗೆ ಸೆಳೆದುಕೊಂಡಳು ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಉಳಿದ್ದದ್ ಯಾಕೆ ಅನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ, ಲಂಕಾವನಸ್ಯ ಸಕಲಸ್ಯ ಚ ನಿಗ್ರಹೇ, ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇ ಸ್ಯಾಹ, ಸಾಮರ್ಥ್ಯಮ ಪ್ರತಿಹತಂ ಪ್ರದದೌ ವಿಧಾತ, ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ ತೋಸ್ಯ ಶರೀರ ಮನುಮಿಷ್ಯ ಬಿಭೇದ ಚಾಶು. ಲಂಕಾ ಅವನಾಯ, ಅವನ ಅಂದ್ರೆ ರಕ್ಷಣೆ, ಅವರಕ್ಷಣೆ ಅಂತ ಧಾತು. ಲಂಕಾ ಅವನಾಯ, ಅವನ ಲಂಕೆಯನ್ನ ಕಾಪಾಡುವುದಕ್ಕಾಗಿ, ಲಂಕೆಯನ್ನ ರಕ್ಷಿಸುವುದಕ್ಕಾಗಿ ಬ್ರಹ್ಮನ ವರಬಲದಿಂದ ಆಕೆ ಯಾರನ್ನು ಬೇಕಿದ್ದರೂ ಬಯಸಿದಂತೆ ಕೊಲ್ಲುವ ಶಕ್ತಿಯನ್ನು ಹೊಂದಿದ್ಲು. ಸಕಲಸ್ಯ ಚ ನಿಗ್ರಹೇ ಅಸ್ಯಾಹ ಸಾಮರ್ಥ್ಯಂ ಅಪ್ರತಿಹತಂ ವಿಧಾತ ಪ್ರದದೌ. ವಿಧಾತ ಚತುರ್ಮುಖ
अस्याह युवलिगे अप्रतिहतं सामर्थ्यं प्रददौ यारिंदलू तडेयलारद यारू ईकेयन्न बडियलारद यार कैगे इवळ कैगे यार सिक्रू कूड नाशवागुव रीतिय सकलस्य निग्रहे अप्रतिहतं सामर्थ्यं प्रददौ एल्लरन्नू कूड बडिदु ತನ್ನ ನಿಗ್ರಹದಲ್ಲಿ ಇರಿಸಿಕೊಳ್ಳುವ ಕೊಂದು ಹಾಕುವ ಸಾಮರ್ಥ್ಯವನ್ನ ಆಕೆ ಹೊಂದಿದ್ಲು. ಎಲ್ಲವನ್ನೂ ಅವಳು ಎದುರಿಸ್ತಾಳೆ, ಅವಳನ್ನ ಯಾರೂ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಆಕೆ ವರಬಲದಿಂದ ಮತ್ತಳಾಗಿದ್ಲು. ಅವಳೇ ಲಂಕೆಯ ರಕ್ಷಣೆಗಾಗಿ ಲಂಕೆಯ ಹೊರಭಾಗದ ಸಮುದ್ರದಲ್ಲಿ ಒಂದು ಜಲದುರ್ಗ ಇದ್ದ ಹಾಗೆ, ನೀರಿನಲ್ಲಿರುವ ಒಂದು ದುರ್ಗಮವಾದಂತಹ ಶಕ್ತಿ. ಮೇಲೆ ಹನುಮಂತ ಹಾರ್ತಾ ಇದ್ದಂತೆಯೇ ಸಿಂಹಿಕೆ ಆತನ ನೆರಳನ್ನ ಎಳೆದು ಬಿಟ್ಲು. ಪವನಾತ್ಮಜಸ್ಯ ಛಾಯಾಂ ಅಸೌ ಅವಾಕ್ಷಿಪತ್. ಈ ಛಾಯಾಗ್ರಹ ರೂಪದಲ್ಲಿದ್ದಂತಹ ಸಿಂಹಿಕೆಯು ಹನುಮಂತನ ಪವನಾತ್ಮಜಸ್ಯ ಛಾಯಾಂ ಹನುಮನ ನೆರಳನ್ನ ಅವಾಕ್ಷಿಪತ್ ತನ್ನ ಕಡೆಗೆ ಬರಸೆಳೆದುಕೊಂಡಳು. ಸಹ ಅಸ್ಯಾಹ ಶರೀರಂ ಅನುವಿಶ್ಯ ಆಶು ಬಿಭೇದ. ಆದ್ರೆ ಹನುಮಂತನನ್ನ ಬಾಯಿಯೊಳಗೆ ನುಂಗಿದ ಆಕೆಗೆ ಅವನನ್ನ ಜೀರ್ಣಿಸ್ಕೊಡ್ಲಿಕ್ಕಾಗ್ಲಿಲ್ಲ. ಹೊಟ್ಟೆ ಸೀಳಿ ದೇಹ ಬೆಳೆಸಿ ಹೊರಕ್ ಬಂದು ಬಿಟ್ಟ. ಶರೀರಂ ಅನುವಿಶ್ಯ ಬೇಕು ಅಂತಾನೆ ಆಗ ಶರೀರದೊಳಗೆ ಪ್ರವೇಶನೇ ಮಾಡ್ಲಿಲ್ಲ ಸುರಸೆಯ ಬಾಯಿ ತೆಗೆದಾಗ, ಯಾಕೆಂದ್ರೆ ಅವಳನ್ನ ಕೊಲ್ಲುವ ಉದ್ದೇಶ ಇರಲಿಲ್ಲ. ಮತ್ತು ಅವಳಿಗೂ ಕೂಡ ಹನುಮಂತನಿಗೆ ಉಪದ್ರವ ಮಾಡಬೇಕು ಅಂತಿದ್ದದ್ದಲ್ಲ, ದೇವತೆಗಳೇ ಕೊಟ್ಟ ಟಾಸ್ಕ್ ಅನ್ನ ನಡೆಸಿ ತನ್ನ ಸಾಮರ್ಥ್ಯವನ್ನ ಪ್ರಕಟಿಸುವ, ದೇವತೆಗಳ ಮೇಲೆ ಮತ್ತಷ್ಟು ಪ್ರೀತಿಯನ್ನ ಹೆಚ್ಚಿಸುವ ಕಾರ್ಯವಾಗಿತ್ತು. ಅದರಿಂದಾಗಿ ಅಲ್ಲಿ ಹಿಂಸೆ ಅನ್ನಿಸ್ಲಿಲ್ಲ, ಯಾಕೆಂದ್ರೆ ಉದ್ದೇಶ ಬಹಳ ಚೆನ್ನಾಗಿತ್ತು. ಆದ್ರೆ ಇಲ್ಲಿ ಉದ್ದೇಶ ಆಕೆಗೆ ಕೇವಲ ಇವನನ್ನ ನುಂಗಿ ಬಿಡಬೇಕು, ಯಾರೂ ಕೂಡ ಈ ಲಂಕೆಯನ್ನ ಪ್ರವೇಶಿಸುವುದಕ್ಕೆ ಅವನ ದುಷ್ಟ ಕೆಲಸಕ್ಕೆ ತಡೆ ಒಡ್ಡುವುದಕ್ಕೆ ಬರಬಾರದು ಅಂತನ್ನುವ ದುರಾಲೋಚನೆ ಇತ್ತು. ಇದನ್ನ ನಿಗ್ರಹಿಸುವುದಕ್ಕಾಗಿ ಅನುವಿಷ್ಯ ತಾನೇ ಬೇಕು ಅಂತ ಅವಳ ಬಾಯೊಳಗೆ ಪ್ರವೇಶಿಸಿ ಆಶು ಬಿಭೇದ ಬಹಳ ತಡ ಮಾಡ್ಲಿಲ್ಲ. ರಾಮನ ಕೆಲಸಕ್ಕೆ ಇಲ್ಲೆಲ್ಲ ಮಧ್ಯದಲ್ಲಿ ಕಟ್ಟೆ ಪೂಜೆ ಮಾಡ್ತಾ ಕೂತ್ರೆ ಹೋಗೋಷ್ಟೊತ್ತೊತ್ತಿಗೆ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಆದೀತು ಅಂತ ಯೋಚಿಸಿ ಮೊದಲೇ ಸುಗ್ರೀವ ಕೊಟ್ಟ ಗಡಿಯನ್ನ ದಾಟಿ ನಾವು ಈಗ ಸೀತೆಯ ಇರುವನ ಕುರುಹನ್ನ ಪಡೆದಾಗ ಮಧ್ಯದಲ್ಲಿ ಯಾವುದೇ ತಡೆಗಳು ಬರಬಾರದು ಅಂತ ಅದನ್ನ ಬಹಳ ಬೇಗ ಮುಗಿಸಿ ಹೋಗಬೇಕು ಅಂತ ಯೋಚಿಸಿ ಹನುಮಂತ ದಾಟ್ತಾ ಇದ್ದಾಗಲೂ ಮಾಡಿದ ದೇವತೆಗಳ ಈ ಪರೀಕ್ಷೆಗೆ ದೇವತೆಗಳ ಮೇಲೆ ಪ್ರೀತಿಯಿಂದ ಅವರಿಗೆ ಒಪ್ಪಿಕೊಂಡು ಅದಕ್ಕೆ ಉತ್ತರ ಕೊಟ್ಟು ಮುಂದೆ ಮತ್ತೊಂದು ತಡೆಯಾಗಿ ಬಂದ ಸಿಂಹಿಕೆಯನ್ನ ಸೀಳಿ ರಾಹುವಿನ ತಾಯಿ ಆಕೆ ಅವಳನ್ನ ಸೀಳಿ ಮುಂದಕ್ಕೆ ಸಾಗಿದ್ದಾನೆ. ಆಶು ಬಿಭೇದ, ಬಿಭೇದ ಅಂದ್ರೆ ಸೀಳಿದನು. ನಿಸ್ಸೀಮ ಬಲ ನಿಸ್ಸೀಮಾತ್ಮಬಲ ಮಿತ್ಯನು ದರ್ಶಯಾನು ಹತ್ವೈವ ತಾಮಪಿ ವಿಧಾತೃವರಾಭಿಗುಪ್ತಾಂ ಲಂಬೇ ಸಲಂಬ ಶಿಖರೇ ನಿಪಪಾತಲಂಕ ಪ್ರಾಕಾರ ರೂಪಕ ಕಿರಾವತ ಸಂಚುಕೋಚ. ನಿಸ್ಸೀಮ ನಿಸ್ಸೀಮಂ ಆತ್ಮಬಲಂ ಇತಿ ಅನುದರ್ಶಯಾನ. ಹನುಮಂತ ತನ್ನ ಅಪಾರ ಸಾಮರ್ಥ್ಯದ ಮುಂದೆ ಬ್ರಹ್ಮನ ವರಬಲವೂ ಕೂಡ ಅವಳನ್ನ ರಕ್ಷಿಸಲಿಲ್ಲ. ಸಿಂಹಿಕೆ ಪ್ರಾಣವನ್ನ ಬಿಟ್ಲು. ಅಲ್ಲಿಂದ ಹನುಮಂತ ಲಂಕೆಗೆ ಹೊರಗೆ ಪ್ರಾಕಾರ ರೂಪಕಂ ತಡೆಗೋಡೆಯಂತೆ ಸುತ್ತ ದುರ್ಗದಂತೆ ಕೋಟೆಯಂತೆ ಆವರಿಸಿಕೊಂಡಿದ್ದಂತಹ ಲಂಬೇಸ ಲಂಬ ಶಿಖರೆ ಅಂತ ಹೇಳ್ತಾರೆ. ಲಂಬೆ ಅಂತಂದ್ರೆ ಡೊಲಾಯಮಾಗಿ ಮಾನವಾಗಿ ಓಲಾಡುವ ತರದ ಶಿಖರ ಅಂದ್ರೆ ಅದರ ಮೇಲೆ ಹತ್ತಿ ಅವರು ನೆಮ್ಮದಿಯಿಂದ ಆಚೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ವಿಚಿತ್ರವಾದ ಒಂದು ರಕ್ಷಣಾ ಕವಚದ ವ್ಯವಸ್ಥೆ ಅಂತ ಅನ್ಸುತ್ತೆ. ಲಂಬ ಶಿಖರೆ ಜೋತಾಡುವ ಓಲಾಡುವ ತರದ ಪ್ರಾಕಾರವನ್ನ ಹತ್ತಿದ್ದಾನೆ ಅಂದ್ರೆ ಹತ್ತಿದ ತಕ್ಷಣವೇ ಅದು ಜೋಲಾಡಿದ ತಕ್ಷಣ ಕಾಲಿನ
ಹಿಡಿತ ತಪ್ಪಿ ನೆಲಕ್ಕೆ ಕೆಳಕ್ಕೆ ಉದುರಿ ಬಿದ್ರೆ ರಾಕ್ಷಸರ ಆಹಾರವಾಗಿ ಬಿಡ್ತಾರೆ ಎಲ್ಲ. ಹಾಗೆ ಓಲಾಡುವ ಸ್ಥಿತಿಯಲ್ಲಿದ್ದ ಗೋಡೆಯನ್ನ ಹತ್ತಿ ಶಿಖರ ರೂಪದ ಅಂದ್ರೆ ಬೆಟ್ಟಗಳ ರೂಪದ ಗೋಡೆಗಳನ್ನ ಹತ್ತಿ ಲಂಬ ಅನ್ನುವ ಹೆಸರಿನ ತ್ರಿಕೂಟ ಪರ್ವತದಲ್ಲಿ ಬಂದು ಇಳಿದ ಚಿಕ್ಕ ರೂಪವನ್ನ ತೊಟ್ಟ ಸಂಚುಕೋಚ. ನಿಸ್ಸೀಮಂ ಆತ್ಮಬಲಂ ಇತಿ ಅನುದರ್ಶಯಾನ, ತನ್ನ ಬಲ ನಿಸ್ಸೀಮವಾದದ್ದು, ಅದಕ್ಕೆ ಮೇರೆ ಇಲ್ಲ. ತನ್ನ ಅಂತರಂಗದ ಬಲ, ಅದಕ್ಕೆ ತಡೆ ಇಲ್ಲ. ಹೀಗೆಂದು ತಿಳಿಸುತ್ತಾ ತಾಮಪಿ ಹತ್ವ, ಅವಳನ್ನೂ ಕೂಡ ಕೊಂದ. ಕೊಲ್ಲುವ ಮೂಲಕ ತೋರಿಸಿದ್ದೇನು, ವಿಧಾತೃ ವರಾಭಿಗುಪ್ತಾಂ, ಯಾರದ್ದೇ ವರ ಇರಲಿ, ತಪ್ಪು ಕೆಲಸ ಮಾಡುವುದಕ್ಕೆ ವರವನ್ನ ದುರ್ಬಳಕೆ ಮಾಡುತ್ತಾರೆ ಅಂತಂದಾಗ ಅವರನ್ನ ಉಳಿಸುವುದು ಅಸಾಧ್ಯ ಅನ್ನುವ ಸಂದೇಶವನ್ನ ಕೊಟ್ಟು ಕಳುಹಿಸಿದ್ದ. ಬೇರೆ ದೃಷ್ಟಿಯಲ್ಲಿ ಏನಾದ್ರೂ ಒಂದು ವರವನ್ನ ಪಡೆದಿದ್ದು ಅದು ಒಳ್ಳೆ ಕೆಲಸ ಆಗ್ತಾ ಇದ್ರೆ ತಡಿಲಿಕ್ಕೆ ಯಾರಿಗೂ ಆಗಲ್ಲ. ಆದ್ರೆ ಒಳ್ಳೆ ಕೆಲಸ ಅಲ್ಲದೆ ತುಂಬಾ ಅನ್ಯಾಯ ಮಾಡುವ ಸ್ಥಿತಿಯಲ್ಲಿದ್ದಂಥವರ ದುರ್ಬುದ್ಧಿಯನ್ನ ಅನಾಯಾಸವಾಗಿ ಮೀರಿ, ವರವನ್ನ ಮೀರಿ ಹನುಮಂತ ವಿಧಾತೃ ವರಾಭಿಗುಪ್ತಾಂ, ವಿಧಾತೃವಿನ ವರದಿಂದ ಚೆನ್ನಾಗಿ ರಕ್ಷಣೆಗೆ ಒಳಪಟ್ಟಿದ್ದಂತಹ ಲಂಕಿಣಿಯನ್ನೂ ಕೂಡ ವಿಧಾತೃ ವರಾಭಿಗುಪ್ತಾಂ ಸಿಂಹಿಕೆಯನ್ನು ಸೀಳಿ ಹಾಕಿದ. ಮುಂದೆ ಬರೋಳು ಲಂಕಿಣಿ. ಅಲ್ಲಿಂದ ಲಂಬಶಿಖರೇ ನಿಪಪಾತ, ಲಂಕಾ ಪ್ರಾಕಾರ ರೂಪಕಂ ಲಂಕೆಗೆ ಕೋಟೆಯಂತೆ, ಪ್ರಾಕಾರ ಅಂತಂದ್ರೆ ಉನ್ನತವಾದ ಎತ್ತರದ ಗೋಡೆಗಳು, ಅದರಂತೆ ಕಾಣಿಸ್ತಾ ಇದ್ದಂತಹ ಲಂಬಶಿಖರೇ ಲಂಬೆ, ಲಂಬ ಅನ್ನುವ ಹೆಸರಿನ ಶಿಖರದಲ್ಲಿ ಲಂಬೆ ಆಲಂಬನೆ ಮಾಡುವ ಹಾಗೆ, ಅಂದ್ರೆ ಅಲ್ಲಿ ನಿಂತರೆ ಯಾರಾದರೂ ಅವಲಂಬನೆಗೆ ಬೇಕೇ ಬೇಕು, ಇಲ್ಲ ಅಂದ್ರೆ ಅದನ್ನೇ ಅವಲಂಬಿಸಿ ಬದುಕುವುದು ಕಷ್ಟ. ಜೋತಾಡುವ ರೀತಿಯಲ್ಲಿದ್ದ ಗೋಡೆಗಳನ್ನ ನಿಪಪಾತ ಎಗರಿದ, ಗೋಡೆಗಳ ಮೇಲೆ ಹಾರಿ ನಿಂತ. ಅಥ ಸಂಚುಕೋಚ, ಗಿರೌ ನಿಪಪಾತ ಅಥ ಸಂಚುಕೋಚ, ಬೆಟ್ಟದ ಮೇಲೆ ಹಾರಿದ, ದೇಹವನ್ನ ಕಿರಿದುಗೊಳಿಸಿದ, ಸೂಕ್ಷ್ಮ ರೂಪಕ್ಕೆ ಬಂದ. ಲಂಬ ಅನ್ನುವ ಹೆಸರಿನ ಶಿಖರದಲ್ಲಿ ಲಂಬಮಾನ ಶಿಖರೇ, ಲಂಬಮಾನ ಅಂತಂದ್ರೆ ಜೋತಾಡುವ, ಅದು ಕೋಟೆಯ ಈ ದುರ್ಗಗಳು ಇತ್ಯಾದಿಗಳನ್ನ ರಕ್ಷಣೆಗೋಸ್ಕರ ಅಂತ, ಜಲದುರ್ಗ ಇರಬಹುದು, ಅಗ್ನಿದುರ್ಗ ಇರ್ಬೋದು, ವನದುರ್ಗ ಇರ್ಬೋದು, ಈ ತರದ ಅನೇಕ ದುರ್ಗಗಳಲ್ಲಿ ಕೋಟೆ ಅಂತ ಅನ್ನೋದು ಕೂಡ ಒಂದು ದುರ್ಗ. ಆದ್ರೆ ಇಲ್ಲಿ ಅವನಿಗೆ ಪ್ರಕೃತಿ ಸಹಜವಾದ ತ್ರಿಕೂಟ ಪರ್ವತದ ಬೆಟ್ಟ ಅಂದ್ರೆ ಇಡೀ ಪರ್ವತದ ಶ್ರೇಣಿ ಲಂಬಮಾನವಾಗಿ ಜೋತಾಡುವ ಸ್ಥಿತಿಯಲ್ಲಿ ಇದ್ದು ಅವನನ್ನ ಜಾರಿಸ್ಬೇಕು ಅಂತ, ಯಾರೇ ಶತ್ರುಗಳು ಬಂದರೂ ಅಲ್ಲಿ ನಿಲ್ಲಬಾರದು ಅಂತಿದ್ರು. ಹನುಮಂತ ಕಪಿಯಾದದ್ರಿಂದಾಗಿ ಸಹಜವಾಗಿ ಅದಕ್ಕೊಂದು ಬೇರೆನೇ ಹಿಡಿತದ ಕಲೆ ಇರುತ್ತೆ. ಆ ಹಿಡಿತದ ಕಲೆಯ ಮುಂದೆ ನಮ್ಮ ಯೋಚನೆಗಳು ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ಲಿಲ್ಲ ರಾಕ್ಷಸರಿಗೆ. ಹನುಮಂತ ಅದನ್ನು ಆರಾಮವಾಗಿ ಹಿಡಿದ, ತಾನು ತಾನೇ ಜೋತು ಬೀಳುವವ, ಜೋತು ಬೀಳಿಸುವಂತದ್ದಿದ್ರೆ ಇನ್ನಷ್ಟು ಹೆಚ್ಚು ಜೋತಾಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹನುಮಂತ ಅದಕ್ಕೆ ಬರೀ ಪಪಾತ ಅಂತ ಹೇಳಿಲ್ಲ, ಅದರ ಮೇಲೆ ಬಿದ್ದಿಲ್ಲ. ನಿಪಪಾತ, ಸರಿಯಾದ ಹಿಡಿತದಲ್ಲಿ ಆ ಬೆಟ್ಟವನ್ನ ಆಶ್ರಯಿಸಿದ. ಯಾವ ರೀತಿ ಚಿಕ್ಕ ರೂಪ ಅಂದ್ರೆ ಯಾವ ರೀತಿಯ ಚಿಕ್ಕ ರೂಪ ಅನ್ನೋದನ್ನ ಮುಂದಿನ ಪದ್ಯ ಹೇಳುತ್ತೆ. ಅದನ್ನ ನಾಳಿದ್ದು ಸೇರಿದಾಗ ನೋಡೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೀಶಾಃ, ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯ ಶಾಲಿನೀ, ದೇಶೋಯಂ ಕ್ಷೋಭರಹಿತಃ ಸಜ್ಜನಃ ಸಂತು ನಿರ್ಭಯಾಃ.
अपुत्रा पुत्रिणस्सन्तु पुत्रिणस्सन्तु पौत्रिणः अधनास्सधनास्सन्तु जीवन्तु शरदां शतम् सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् कायेन वाचा मनसेन्द्रियैर्वा बुद्ध्यात्मना वानुसृतस्वभावः करोमि यद्यत् सकलं परस्मै नारायणायेति समर्पयामि कृष्णार्पणमस्तु डौटिद्या ಇದು ಹಲೋ ಹಾ ಹೇಳಿ ಇದು ಸಿಂಹಿಕೆ ಅದು ಉದ್ದೇಶ ಸರಿಗಿಲ್ಲ ಸುರಸ ಅದು ಒಳ್ಳೇದು ಅಂತ ಹೇಳಿದ್ರಲ್ಲ ಅದು ಅರ್ಥ ಆಗ್ಲಿಲ್ಲ ಸುರಸೆಯನ್ನ ದೇವತೆಗಳೇ ಹನುಮಂತನನ್ನ ಪರೀಕ್ಷಿಸು ಅಂತ ವರ ಕೊಟ್ಟು ಕಳುಹಿಸಿದ್ರಾದ್ರಿಂದ ಅವಳಿಗೆ ಹನುಮಂತನಿಗೆ ಉಪದ್ರವ ಕೊಡ್ಬೇಕು ಅಂತನ್ನುವ ಆಲೋಚನೆಯಿಂದ ಬಂದದ್ದಲ್ಲ ದೇವತೆಗಳ ಆದೇಶವನ್ನ ಪಾಲಿಸ್ತಾ ಇದ್ವಿ ಇವಳು ಹಾಗಲ್ಲ ನಾನು ಲಂಕೆಗೆ ರಕ್ಷಣೆ ನೀಡಬೇಕು ಇಲ್ಲಿ ಯಾವುದೇ ಬಂದದ್ದನ್ನ ನಾನು ಆಹಾರವಾಗಿ ಸ್ವೀಕರಿಸಬೇಕು ಅಂತ ಅವಳ ಆಲೋಚನೆ ಇತ್ತು ಆದ್ರಿಂದಾಗಿ ಅಲ್ಲಿ ದೇವತೆಗಳು ಪರೀಕ್ಷಿಸಿ ಹನುಮಂತನ ಬಲವನ್ನ ಮತ್ತಷ್ಟು ಲೋಕಕ್ಕೆ ಪ್ರಚುರಗೊಳಿಸುವ ಉದ್ದೇಶ ಅವರಿಗಿತ್ತು ಆದ್ರಿಂದಾಗಿ ಸುರಸೆಯ ಆಲೋಚನೆಯಲ್ಲೂ ಕೂಡ ವೈಯಕ್ತಿಕವಾದ ಯಾವುದೇ ನಿಲುವು ಇರಲಿಲ್ಲ ಆದ್ರಿಂದಾಗಿ ತಡೆದ ಮೇಲೆ ಅವನು ಗೆದ್ದ ಮೇಲೆ ಹರಸಿ ಕಳಿಸ್ತಾಳೆ ನಿನ್ನ ರಾಮನ ಕೆಲಸದಲ್ಲಿ ನಿನಗೆ ಒಳಿತಾಗಲಿ ಅಂತ ಅಂದ್ರೆ ಅವಳಿಗೆ ತೊಂದರೆ ಕೊಡಬೇಕು ಅಂತ ಇರ್ಲಿಲ್ಲ ಇವಳು ಹಾಗಲ್ಲ ಬೇಡ ನನಗೀಗ ತಡ ಆಗತ್ತೆ ಅಂತ ಹೇಳಿದ್ರು ನನ್ನ ಹೊಟ್ಟೆಯೊಳಗೆ ಹೋಗಿ ಅಂದ್ರೆ ನನಗೆ ಆಹಾರವಾಗಿಯೇ ನೀನು ಇದಾಗ್ಬೇಕು ನನಗೆ ಸಿಗಬೇಕು ಅಂತ ಹಠ ಮಾಡಿ ನುಂಗ್ತಾಳೆ ಆಗ ಹನುಮಂತ ಅವಳನ್ನು ಚೀಳಿ ಹೊರಗೆ ಬರ್ತಾನೆ ಸುರಸೆಗೆ ಇದು ವರ ಸಿಕ್ಕಿದ್ದೆ ಅದಕ್ಕೋಸ್ಕರ ಸುರಸೆಗೆ ದೇವತೆಗಳು ವರ ಕೊಟ್ಟದ್ದೇ ಹನುಮಂತನ ಪರೀಕ್ಷೆಯಿಂದ ಲೋಕಕ್ಕೆ ಹನುಮಂತನ ವ್ಯಕ್ತಿತ್ವ ಗೊತ್ತಾಗಲಿ ಅಂತ ಆಮೇಲೆ ಹೇಳಿ ಇದು ಬರ್ಮುಡಾ ಟ್ರಯಾಂಗಲ್ ಅಂತ ಆ ತರದ್ದ ಇದು ಹೇಳಿದ್ರಲ್ಲ ಸಿಂಹಿಕೆ ಅದೇ ಇರಬಹುದು ಇರಬಹುದು ಅದನ್ನೇ ಅಂದ್ರೆ ಅದೇ ತರದ ಕಾನ್ಸೆಪ್ಟ್ ಇರಬಹುದು ಆದ್ರೆ ಏನು ಅಂತ ನಮಗೂ ಕರೆಕ್ಟ್ ಆಗಿ ನಿಶ್ಚಯ ಮಾಡಿ ಹೇಳಿ ಬರುದಿಲ್ಲ ಅಂತದ್ದೇ ಒಂದು ಪ್ರಕೃತಿಯ ವಿಸ್ಮಯ ಅಂದ್ರೆ ಸತ್ಯ ಎಲ್ಲವನ್ನು ಗೆದ್ದು ಬಿಡುತ್ತೇನೆ ಅಂತಂದ್ರೆ ಇದೊಂದು ವಿಸ್ಮಯ ಇರೋದು ಅದು ಆ ಕಡೆ ಅಲ್ವಾ ಸ್ಪೆಸಿಫಿಕ್ ಕ್ವೆಶ್ಚನ್ ಹೌದು ಇಲ್ಲಿಗೆ ಇಲ್ಲಿಗೆ ಸಂಬಂಧ ಇಲ್ಲ ಒಟ್ಟು ಅದೇ ತರದ ಯಾವುದೋ ಒಂದು ಶಕ್ತಿ ಅಷ್ಟೇ ಇದು ಬಂದು ಹನುಮಂತ ದೇವರನ್ನ ಬಂದು ಇವಳು ಸಳಿತಾಳೆ ಎಂಬ ಅದು ಬಂದು ಬ್ರಹ್ಮದೇವರೋಡ ವರಣಕ್ಕೋಸ್ಕರ ಅವ್ರು ಬಂದು ಬರ್ತಾರೆ ಅವರು ಅವಳು ಅವಳನ್ನ ಹನುಮಂತ ದೇವರ ಸಳಿಯಾ ಶಕ್ತಿ ಅವಳು ಇದೆಯಾ ಅಂತ ಕೇಳ್ತಾನೆ ಯಾರಿಗೆ ಸಿಮಿಕಾಶ ರೈಟ್ ಹನುಮಂತನನ್ನು ಎದುರಿಸ್ಬೇಕು ಅಂತಲ್ಲ ಅಲ್ಲಿಯ ತನಕನು ಅವಳು ಯಾರ್ಯಾರು ಲಂಕೆಯನ್ನ ಪ್ರವೇಶ ಮಾಡ್ಲಿಕ್ ಬರ್ತಾರೋ ಅವರನ್ನ ಅಲ್ಲಿಂದಲೇ ತಡೆದು ನುಂಗ್ತಾ ಇರ್ತಾಳೆ ಶಕ್ತಿ ಹನುಮಂತನಿಗೂ ಹನುಮಂತನಿಗೆ ಚತುರ್ಮುಖನ ವರಬಲ ಇತ್ತು ಆದ್ರಿಂದಾಗಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತೋರಿಸ್ಕೊಳ್ಳಿಲ್ಲ ಯಾಕೆ ಅಂದ್ರೆ ಹನುಮಂತನಿಗೆ ಅವಳ ಉದ್ದೇಶ ಕೆಟ್ಟದಿದ್ದಾಗ ಯಾರ ವರವನ್ನು ಕೂಡ ಲೆಕ್ಕಕ್ಕೆ ತಗೊಳುದಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅದು ಮತ್ತೆ ಚತುರ್ಮುಖನಿಗೂ ಅದು ಅಪೇಕ್ಷಿತವೇ ನನಗೆ ಅವಮಾನ ಆಯ್ತು ಅಂತ ಅವರೇನು ಅನ್ಕೊಳ್ಳಲ್ಲ ಯಾಕೆಂದ್ರೆ ಅವರಿಬ್ಬರಲ್ಲೂ ಸಮಾನ ಸ್ಕಂಧತೆ ಇದೆ ಆದ್ರಿಂದಾಗಿ ಒಳ್ಳೆ ಕೆಲಸಕ್ಕೋಸ್ಕರ ಭಗವಂತನ ಸಂಕಲ್ಪದಂತೆ ಮುರಿಯುವುದು ಅಂತಂದಾಗ ಅವರು ಮಾಡಿಯೇ ಮಾಡ್ತಾರೆ ಆ ಕೆಲಸವನ್ನ ಇದು ಒಂದ್ ಕಡೆ ಅಲ್ಲ ಬಹಳ ಕಡೆ ವಿಧಾತೃವಿನ ವರವನ್ನ ಮುರಿದ ಹನುಮಂತನ ಕಥೆಗಳು ಬರ್ತವೆ ಅಲ್ಲ ಅದೇ ನಂಗೆ ಅರ್ಥ ಆಯ್ತು ಅಲ್ಲಿ ಎರಡು ಘಟನೆ ನಡೀತಾರಲ್ಲ ಒಂದು ಬಂದು ಛಾಯನ ಸಳಿತಾಳೆ ಆಮೇಲೆ ಬಂದು ಅವನ್ನ ಬಂದು ಹನುಮನ್ ದೇವರು ಕೊಳ್ಳುತ್ತಾರ ಈ ಕೊಲ್ಲಾದ ಬಂದು ಬ್ರಹ್ಮದೇವರವನ ವರನ ಬಂದು ಮೀರ್ತಾರ ಅವರು ಇಬ್ರು ಸಮವಾನ ಕಕ್ಷಿಲಿ ಇದ್ದಾರ ಎಂಬುದು ತೋರ್ಸಾಕ ನೀವ್ ಹೇಳಿರಿ ಅವಳ ಹನುಮನ್ ದೇವರನ್ನ ಬಂದು ಸಲಿಯಾ ಶಕ್ತಿ ಅವಳಿಗೆ ಇದೆಯಾ ಅದು ಬಂದು ಅದು ಕೂಡ ಬಂದು ಬ್ರಹ್ಮದೇವರ ವರನ್ನ ಬಂದು ಅದಕ್ಕೆ ಆ ಶಬ್ದ ಬಳಸಿದ್ದು ವಿಧಾತೃ ವರಾಭಿಗುತ್ತಂ ಸ್ವತಃ ಅವಳಿಗೆ ಶಕ್ತಿ ಇಲ್ಲ ವಿಧಾತೃವಿನ ವರ ಇದ್ದದ್ರಿಂದ ತಡೆದ್ಲು ಓಕೆ ಇಲ್ಲಿ ನೀವು ಓಲಾಡುತ್ತ ಅಂದ್ರೆ ಅದು ಏನರ್ಥ ನಂಗೆ ಆಗುತ್ತೆ ಕನ್ನಡ ಶಬ್ದ ಅರ್ಥ ಅಲ್ಲ ಅದೇ ಲಂಬೆ ಅಂದ್ರೆ ಈ ಡಿಂಗ್ ಡಾಂಗ್ ಬೆಲ್ ಅಲ್ಲಾಡ್ತಾ ಇರುತ್ತಲ್ಲ ಓಕೆ ಓಕೆ ಆತರ ಬೆಟ್ಟ ಒಂದು ಭಾಗದಿಂದ ಇನ್ನೊಂದು ಭಾಗದ ಕಡೆಗೆ ಸರಿತಾ ಇರುತ್ತೆ ಸರಿತಾ ಇರುತ್ತೆ ಓಕೆ ಓಕೆ ಆಯ್ತಾ ಸರ್ ನಮಸ್ಕಾರ ಸರಿ
ಹೇಳಿ ಭೂಷಣ್ ಅವರೇ. ಇಲ್ಲ ಸರ್ ನೆಟ್ ಸರ್ ಸರಿ ಇದ್ದಿಲ್ಲ ಸರ್. ಹೌದು ಸರ್ ಕೇಳಲಿಲ್ವಾ? ಇಲ್ಲ ಸರ್ ಆಯ್ತು ರೆಕಾರ್ಡಿಂಗ್ ತೋರಿಸ್ ಕೇಳ್ತೀನಿ ತೋರಿಸ್. ಸರಿ 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 ಸರ್ ನಿಮ್ದು ಇವತ್ತು ಮಹಾಭಾರತ ಪಾಠ ಇದೇನಾ ಇದರಲ್ಲಿ? ಹೌದು ಓ ಖಂಡಿತ ಒಂದೂವರೆಗೆ ಇದರಲ್ಲಿ